ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಯಕ್ಷ ಪ್ರಶ್ನೆ ಏನಿದೆ ಇಲ್ಲಿ ಧರ್ಮ ಏನು ಪರೀಕ್ಷೆ ಕೂಡ ಇದೆ, ಧರ್ಮ ಜಿಜ್ಞಾಸೆ ಕೂಡ ಇದೆ. ಇಡೀ ಮಹಾಭಾರತ ಹಾಗೆ ಯುಧಿಷ್ಠಿರನ ಬದುಕಿನ ಹಿನ್ನೆಲೆಯಲ್ಲಿ ಈ ಪ್ರಸಂಗ ಏನಿದೆ ಯಾವ ರೀತಿ ಸಾಂಕೇತಿಕವಾಗಿ ನಿಲ್ಲುತ್ತೆ? ಇದು ವ್ಯಾಸರ ಒಂದು ಅಪೂರ್ವವಾದ ದರ್ಶನ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಸಭೆಯಲ್ಲಿ ದ್ರೌಪದಿ ಪ್ರಶ್ನೆಯನ್ನು ಮಾಡಿದಾಗ ಅದು ಬಹಳ ಅತ್ಯಂತ ಎಲ್ಲ ಚಿಂತಕರ ಕುತೂಹಲವನ್ನು ಕೆರಳಿಸುವಂತಹ ಪ್ರಶ್ನೆ, ಅದು ಧರ್ಮ ಸೂಕ್ಷ್ಮದ ಪ್ರಶ್ನೆ. ಆ ಪ್ರಶ್ನೆಗೆ ಧರ್ಮರಾಜ ಉತ್ತರಿಸಲಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆಗೆ ಧರ್ಮರಾಜನಲ್ಲಿ ವಿವೇಕದ ಕೊರತೆಯೋ ಅಥವಾ ಅವನು ಪ್ರಮಾಣ ಪದ್ಧತಿಯನ್ನ ಬಳಸಿಕೊಳ್ಳುವಲ್ಲಿ ನನಗೆ ನ್ಯೂನತೆಯೋ ಏನೋ ಆಗಿದೆ ಅಂತ ನಮ್ಗೆ ಅನಿಸಬಹುದು. ಅಂತಹ ಧರ್ಮರಾಜನೇ ಈ ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಯಾವ ಭಾವಾವೇಶಕ್ಕೂ ಒಳಗಾಗದೆ ಸತ್ಯದ ಆಧಾರದ ಮೇಲೆ ಉತ್ತರವನ್ನು ಕೊಡ್ತಾನೆ. ಉತ್ತರ ಕೊಟ್ಟಾಗ ಸತ್ಯದ ಅಭಿಮಾನಿ ದೇವತೆಯಾದಂತಹ ಯಮಧರ್ಮನೇ ಮೆಚ್ಚಿಕೊಡ್ತಾನೆ. ಮೆಚ್ಚಿಕೊಂಡು ನೀನು ಬೇಕಾದ ವರವನ್ನು ಕೇಳು ಅಂತ ಹೇಳಿದಾಗ ಅವನು ತನ್ನ ಚಿಕ್ಕಮ್ಮನ ಮಗನಾದಂತಹ ನಕುಲ ಬದುಕು ಅಂತ ಕೇಳ್ತಾನೆ. ಅಲ್ಲೂ ಕೂಡ ಅವನಿಗೆ ಪಕ್ಷಪಾತರಹಿತವಾದಂತಹ ಅವನ ಧೋರಣೆ, ತಾನು ಕುಂತಿಯ ಮಕ್ಕಳಲ್ಲಿ ತಾನು ಹೇಳಿದ್ದೇನೆ ಕೇಳ್ತಾನೆ. ಏನಪ್ಪಾ ನಿನ್ನ ಭುಜಗಳ ಹಾಗೆ ಭೀಮಾರ್ಜುನ ಇದ್ದಾರೆ, ಅವರನ್ನು ಬಿಟ್ಟು ನಕುಲನ್ನು ಕೇಳಿದ್ರೆ ನಾಳೆ ರಾಜ ಗೆಲ್ಲಿಕ್ಕೆ ಅವ್ರು ಬೇಕು, ನಕುಲನ್ನು ಯಾಕೆಗಿದೆ ಇಲ್ಲ ಸಿಕ್ಕುದು ಒಬ್ಬನೇ ಆದ್ರೆ ಬೆಸ್ಟ್ ಫೇರ್ ಜಡ್ಜ್ಮೆಂಟ್ ಇಂದ ಅಂಡರ್ ದ ಸರ್ಕಮ್ಸ್ಟಾನ್ಸಸ್ ಮಾದರಿಯ ಮಗ ಒಬ್ಬ ಉಳಿಬೇಕು, ನಾನು ಹಿರಿಯ ಮಗ ಕುಂತಿಯ ಮಗ ನಾನಿದ್ದೇನೆ, ಅದರಿಂದ ಮಾದರಿಯ ಮಗ ಅಲ್ಲಿ ಕೂಡ ಧರ್ಮ ಬಿಡುತ್ತೆ. ಅಂದ್ರೆ ಅವನ ಪ್ರಜ್ಞೆ ಮತ್ತು ಆ ಪ್ರಜ್ಞೆಯನ್ನು ಜೀವನಕ್ಕೆ ಬಳಸುವ ವಿಧಾನ ಎರಡು ಎಷ್ಟು ಪರಿಷ್ಕೃತವಾಗಿತ್ತು ಎನ್ನುವುದಕ್ಕೆ ಇದು ಸಾಕ್ಷಿ ಇದೆ. ದ್ರೌಪದಿ ಅಲ್ಲ ಧರ್ಮಾಭಿಮಾನಿ ದೇವತೆಯೇ ಕೇಳುವ ಪ್ರಶ್ನೆಗೆ ನಿರ್ವಿಕಾರನಾಗಿ ಸಮಚಿತ್ತನಾಗಿ ಉತ್ತರ ಕೊಡಬಲ್ಲವನು ಯುಧಿಷ್ಠಿರ, ಅದನ್ನು ತೋರಿಸಬೇಕಾಗಿತ್ತು ವ್ಯಾಸರಿಗೆ. ವ್ಯಕ್ತಿಗಳೆಲ್ಲ ಯಕ್ಷ ಪ್ರಶ್ನೆಯನ್ನು ಎದುರಿಸ್ತಾ ಇರ್ತಾರೆ, ಅದನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಒಂದು ಗೈಡೆನ್ಸ್ ಧರ್ಮರಾಯ ಕೊಟ್ಟಿದ್ದಾನೆ. ಅಂದ್ರೆ ಧರ್ಮರಾಯ ಎದುರಿಸಿದ್ದು ಯಕ್ಷ ಪ್ರಶ್ನೆ ಮಾತ್ರ ಅಲ್ಲ, ಧರ್ಮರಾಯನ ಬದುಕು ಮಾನವ ಜೀವಿಗಳಿಗೆ ಒಂದು ಯಕ್ಷ ಪ್ರಶ್ನೆ. ಭಾರತ ದೇಶದ ಎಲ್ಲಾ ಧಾರ್ಮಿಕ ಸಮಸ್ಯೆಗಳಿಗೆ ಧರ್ಮರಾಜನೇ ಉತ್ತರ ಆಗಿದ್ದ, ಇದು ಅಲ್ಲಿ ಆ ಮಹಾಭಾರತದ ಆಶಯ ಅಂತ ನಮಗೆ ಕಾಣುತ್ತೆ. ಜಯದ ಹಿಂದೆ ಇರುವ ಹಿಂಸೆ ಅನಿವಾರ್ಯವಾಗಿ ಮಾಡಬೇಕಾಗಿ ಬಂದ ರಾಜನೀತಿ ಇದರಿಂದ ನೊಂದಿತ್ತು ಧರ್ಮರಾಜನ ಮನಸ್ಸು ಅಂತ. ಅಂತವನು ರಾಜನ ಆಗಬೇಕು, ಪ್ರತಿಯೊಂದು ಕಡೆ ಸಂಶಯ ಪಡುವ ಪ್ರತಿಯೊಂದು ಸಣ್ಣ ಹಿಂಸೆಗೂ ಕೂಡ ಹೇಸುವ ಅನಿವಾರ್ಯತೆಯಲ್ಲೂ ನಾಯಕತ್ವ ಉಳಿಸುವ ಸಂದರ್ಭದಲ್ಲಿ ಕೂಡ ಒಂದು ಹಿಂಜರಿಕೆಯನ್ನು ಹೊಂದುವ ಧರ್ಮರಾಜನೇ ನಿಜವಾದ ಧರ್ಮರಾಜ. ಅದು ಹಿಂಜರಿಕೆ ಮಾತ್ರ ಅಲ್ಲ, ಅದು ಕರುಣೆ, ಕರುಣಿಯೂ ಹೋದು, ಅಪಾರವಾದ ಕರುಣೆ ಇತ್ತು ಅಂತ. ಧರ್ಮದ ಒಳಗೆ ಅದರ ಗರ್ಭದೊಳಗೆ ಅಪಾರವಾದ ಕರುಣೆ ಇದೆ ಎನ್ನುವುದಕ್ಕೆ ಧರ್ಮರಾಜನೇ ಪ್ರತೀಕ. ಧರ್ಮರಾಯ ಹೋಗ್ತಾ ಇರುವಾಗ ನರಕವಾಸಿಗಳು ಹೇಳಿದ್ರಂತೆ, ನೀವು ಸ್ವಲ್ಪ ಇರಪ್ಪ ಇಲ್ಲಿ ಅಂತ. ಯಾಕೆ ಧರ್ಮರಾಯ ಇದ್ದಷ್ಟೊತ್ತು ನರಕದಲ್ಲಿ ಒಂದು ಸುಖಾನುಭವ ಆಗ್ತಾ ಇತ್ತಂತೆ. ಏನು ಸೂಜಿ ಆಗ್ತಿದ್ರು, ಎಣ್ಣೆಯಲ್ಲಿ ಕಾಯ್ತಾ ಇದ್ರು, ಘೋರ ನರಕ. ಅಲ್ಲಿ ಧರ್ಮರಾಜನ ಸ್ಪರ್ಶ ಅವರಿಗೆ ಸುಖವನ್ನು ಕೊಟ್ಟಿತ್ತಂತೆ. ಅವನು ಕೊನೆಗೆ ಎಲ್ಲಿ ಹೋದ? ಧರ್ಮದಲ್ಲಿ ಐಕ್ಯನಾದ. ಈಗ ದುರ್ಯೋಧನ, ಶಕುನಿ, ಭೀಮ ಎಲ್ಲ ಯಾರ್ಯಾರ ಅಂಶದಲ್ಲಿ ಸೇರಿದ್ರು ಅಂತಿದೆ, ಧರ್ಮದ ಅಂಶದಲ್ಲಿ ಐಕ್ಯನಾದವನು ಸಶರೀರವಾಗಿ ಸ್ವರ್ಗಕ್ಕೆ ಹೋದವನು. ಅಂದ್ರೆ ಅವನು ಬದುಕಿದ್ದಾಗಲೇ ಮಾನವ ಶರೀರದಲ್ಲೇ ಸ್ವರ್ಗೀಯನಾಗಿದ್ದ, ಭೂಮಿ ಬಿಟ್ಟು ಇದ್ದ ಆ ರಸ ಕೆಳಗೆ ಬರುವವರೆಗೆ ದೇವತಾ ಮನುಷ್ಯ. ಆದ್ರಿಂದಲೇ ದೇವತಾ ಮನುಷ್ಯರಿಗೆ ಒಟ್ಟಿಗೆ ಸಜ್ಜನರೊಟ್ಟಿಗೆ ತುಂಬಾ ಒಳ್ಳೆಯವರೊಟ್ಟಿಗೆ ಬದುಕುವವರಿಗೆ ಕೆಲಸಲ ಕಷ್ಟವಾಗ್ತದೆ. ಆ ಕಷ್ಟವನ್ನು ಧರ್ಮರಾಯರು ಒಟ್ಟಿಗಿದ್ದವರು ಅನುಭವಿಸಿದ್ರು. ಇವನ ಒಳ್ಳೆತನದಿಂದಲೇ ದುರ್ಯೋಧನನಿಗೆ ಆಯುಷ್ಯ ಬಂತು, ಇಲ್ಲದ್ರೆ ಅವನ ತಮ್ಮಂದ್ರೆ ಯಾವಾಗಲೇ ಹೊಡೆದಾಗ್ತಿದ್ರು ಅವನನ್ನು. ಇದು ಕ್ಷಮೆ, ಇದು ಧರ್ಮ, ಇದು ಮಾನವೀಯತೆ. ವಿಸ್ತಾರವಾದ ಅರ್ಥದ ಧರ್ಮ ರಾಜ ಅವನು, ಧರ್ಮದ ಮೇಲೆ ಪ್ರಭುತ್ವವನ್ನು ಇಟ್ಟುಕೊಂಡ. ಉಳಿದವರೆಲ್ಲ ಧರ್ಮವನ್ನು ಅನುಸರಿಸ್ತಾ ಇದ್ರು, ಧರ್ಮವನ್ನು ಸಾಧನವಾಗಿ ಬಳಸ್ಕೊಳ್ತಾ ಇದ್ರು. ಇವನು ಹಾಗಲ್ಲ, ಒಬ್ಬ ರಾಜ ಅಂದ್ರೆ ಪ್ರಭು ಅಂತ, ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ವಿಧಿ ನಿಷೇಧಗಳನ್ನು ಧರ್ಮದ ಮೇಲೆ ಮಾಡುವಷ್ಟು ಅವನು ಪ್ರಬುದ್ಧನಾಗಿದ್ದ. ಈ ಅಂಶವನ್ನು ನಾವು ಕಾವ್ಯದ ಉದ್ದಕ್ಕೂ ಕಾಣಬಹುದು, ಅದನ್ನು ಅನ್ವಯಿಸಿಕೊಳ್ಬಹುದು. ಓಕೆ, ಧರ್ಮರಾಯನ ಬಗ್ಗೆ ಅಂದ್ರೆ ಧರ್ಮನ ಒಂದು ವ್ಯಕ್ತಿತ್ವ, ಧರ್ಮರಾಯನ ವ್ಯಕ್ತಿತ್ವ ಬಗ್ಗೆ ಹಾಗೆ ಸಾಕಷ್ಟು ಆಯಾಮಗಳಲ್ಲಿ ನೋಡುವಂಥದ್ದನ್ನು ಎಲ್ಲದರ ಬಗ್ಗೆ ವಿವರವಾಗಿ ಇವತ್ತು ತಿಳಿಸಿಕೊಟ್ಟಿದ್ರೆ ಧನ್ಯವಾದ ತಮ್ಮಿಬ್ಬರಿಗೂ ಕೂಡ. ನಮಸ್ಕಾರ.
ಧರ್ಮರಾಜ ಹೆಸರಲ್ಲೇ ಧರ್ಮ ಇರುವಂತದ್ದು, ಧರ್ಮಕ್ಕೆ ಅವನು ಏನು ಪ್ರಭುತ್ವವನ್ನ ಪಡೆದಿದ್ದ ಅನ್ನುವಂಥದ್ದು, ಒಂದು ಧರ್ಮರಾಜನ ಬಗ್ಗೆ ಇವತ್ತು ತಿಳ್ಕೊಂಡಿದ್ದುದು, ಯುಧಿಷ್ಠಿರ ಧರ್ಮರಾಯನ ಬಗ್ಗೆ ಇವತ್ತು ಸಾಕಷ್ಟು ಆಯಾಮಗಳಲ್ಲಿ ಕೂಡ ನಾವು ನೋಡಿದೀವಿ ಮಹಾಮಂಥನದಲ್ಲಿ ಅಂತ ಹೇಳ್ತಾ ಇವತ್ತಿನ ಮಹಾಮಂಥನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ.